ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ। ಸರಿಗ ಪೊಲಿಟಿಕಲ್ ಸ್ಟೇಟ್ಸ್ಮನ್ ಅಥವಾ ರಾಜಕೀಯ ಮುತ್ಸದ್ದಿ ಅಂತ ಅನ್ಕೋತಿದ್ದ ಹಾಗೇನೆ ಎಚ್ ಜಿ ಗೋವಿಂದೇಗೌಡರು, ಶಾಂತವೇರಿ ಗೋಪಾಲ್ಗೌಡರು, ಅಟಲ್ ಬಿಹಾರಿ ವಾಜಪೇಯಿ, ಜಯಪ್ರಕಾಶ್ ನಾರಾಯಣ್, ಆಮೇಲೆ ಜಾರ್ಜ್ ಫರ್ನಾಂಡಿಸು, ನಮ್ಮ ದೇವರಾಜ ಅರಸು, ಇಂಥ ಹೆಸರುಗಳೇ ಜ್ಞಾಪಕಕ್ಕೆ ಬರ್ತವೆ ವಿನಃ ಇತ್ತೀಚಿನ ಪೀಳಿಗೆಯಲ್ಲಿ ಕೆಲವೊಂದು ಇದು ಇರಬಹುದು, ಅಪವಾದನೂ ಇರಬಹುದು, ಇಲ್ಲ ಅಂತಲ್ಲ, ಕಷ್ಟ ಕೈ ಬೆರಳೆಣಿಕೆಯಷ್ಟು ಸಹಿತ ಇದು ಸಿಗ್ತಾ ಇಲ್ಲ। ಇದಕ್ಕೆ ಏನು ಸರ್ ಕಾರಣ? ಅದಕ್ಕೆ ಕಾರಣ ನಾನು ಮೊದಲೇ ಹೇಳಿದೆ, ಒಂದು ಸೈದ್ಧಾಂತಿಕವಾದ ರಾಜಕಾರಣದ ಬದ್ಧತೆ ಬೇಕು। ಹಿಂದೆ ನೀವು ಹೇಳಿದ ಎಲ್ಲ ಹೆಸರುಗಳು ಕೂಡ ಅವರೊಂದು ಸೈದ್ಧಾಂತಿಕವಾದ ಬದ್ಧತೆ। ಶಾಂತವೇರಿ ಗೋಪಾಲ್ ಗೌಡರು ಹೇಳಿದೆ, ಶಾಂತವೇರಿ ಗೋಪಾಲ್ ಗೌಡರು ಸಮಾಜವಾದಿ ಸಿದ್ಧಾಂತದಿಂದ ಬಂದವರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವರಿಗೆ ಆರೋಗ್ಯ ಹದಗೆಟ್ಬಿಡ್ತು। ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, ನಿಜಲಿಂಗಪ್ಪನವರು ಹೇಳಿದರು ನಿಮ್ಮ ಆರೋಗ್ಯ ಹದಗೆಟ್ಟಿದೆ, ನಿಮಗೆ ನೋಡ್ಕೊಳ್ಳೋಕ್ಕೆ ನರ್ಸು ವೈದ್ಯರುಗಳ ಅಗತ್ಯ ಇದೆ, ನಿಮ್ಮನ್ನು ಮಂತ್ರಿ ಮಾಡ್ತೀನಿ, ನೀವು ಸರ್ಕಾರಿ ವೆಚ್ಚದ ಒಳಗಡೆಯಲ್ಲಿ ನಿಮ್ಮ ಆರೋಗ್ಯ ಮತ್ತು ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಿಮ್ಮನ್ನು ಮಂತ್ರಿ ಅಂತ ಡಿಕ್ಲೇರ್ ಮಾಡ್ತೀನಿ ಇದ್ರು। ಶಾಂತವೇರಿ ಗೋಪಾಲ್ ಗೌಡರು ಅಲ್ಲಿಗೆ ನಾನು ಸಾವು ಅಂತ ಲೆಕ್ಕ ಅಂದರು, ಅದು ಅವ್ರಿಗಿದ್ದಂಥ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ। ಗೋವಿಂದೇ ಗೌಡರು ಅವರು ಶೈಕ್ಷಣಿಕವಾದ ದೊಡ್ಡ ಕ್ರಾಂತಿ ಮಾಡಿದರು, ಎಲ್ಲ ಕಡೆಗಳಲ್ಲೂ ಒಂದು ಸಾವಿರಾರು ಶಿಕ್ಷಕರುಗಳ ನೇಮಕಾತಿಯಲ್ಲಿ ಒಂದು ರೂಪಾಯಿ ಲಂಚ ಇಲ್ಲದೆ ಪಾರದರ್ಶಕವಾಗಿ ಮುಕ್ತವಾಗಿ ಡಿ ಎಲ್ ಎಸ್ಗಳ ಮೂಲಕ ನೇಮಕ ಆಗುವಂಥ ವ್ಯವಸ್ಥೆ ಮಾಡಿದರು। ಅದರಲ್ಲಿ 50% ಮಹಿಳೆಯರಿಗೆ ರಿಸರ್ವೇಷನ್ ಮಾಡಿ ಶಿಕ್ಷಕಿಯರುಗಳು ಇವತ್ತು ಅಸಂಖ್ಯಾತ ಸಂಖ್ಯತೆಗಳಲ್ಲಿ ಬೆಳಕು ಬೀರುವ ರೀತಿಯಲ್ಲಿ ಮಾಡಿದರು। ಈ ಥರದ ಆಲೋಚನೆಗಳು, ಕ್ರಮಗಳು, ಬದ್ಧತೆಗಳು ಇವತ್ತು ಯಾರಿಗೂ ಇಲ್ಲ। ದೇವರಾಜರಸು ಅವರಿದ್ದವರು ಎಂಥ ದೊಡ್ಡ ಮನುಷ್ಯ ದೇವರಾಜರಸು ಅಂದರೆ 165 ಜನ ದೇವರಾಜರಸು ಬೆಂಬಲಕ್ಕಿದ್ದ ಪಕ್ಷ ಅಂದರೆ 165 ಜನ ಅಂದರೆ ಅದು ಮೃಗೀಯ ಬಲ, ಅಷ್ಟು ಶಾಸಕರುಗಳಿದ್ದರು। ವಿರೋಧ ಪಕ್ಷ ಸ್ಥಾನದಲ್ಲಿ 24 ಜನ, ವಿರೋಧ ಪಕ್ಷ ಸ್ಥಾನದಲ್ಲಿ 24 ಜನ, ದೇವರಾಜರಸು ಮುಖ್ಯಮಂತ್ರಿ ಹಿಂದ್ಗಡೆ 165, ಟ್ರೆಷರಿ ಬೆಂಚ್ 165, ಅಪೋಸಿಷನ್ ಬೆಂಚ್ ಬರೀ 24। ಆದರೆ ಆ ಟೈಮ್ ಒಳಗಡೆ ಒಬ್ಬ ಮಂತ್ರಿ ರಾಜೀನಾಮೆ ಹಂಗೆ ವಿರೋಧ ಪಕ್ಷ ಗಲಾಟೆ ಮಾಡ್ತಾರೆ। ಆರ್ ಡಿ ಕಿತ್ತೂರು ಮನೆಗೆ ಯಾರೋ ಒಬ್ಬಳು ಹೆಣ್ಮಗಳು ಬಂದು ಅವಳು ಮಾಯಿಯಾಗಿದ್ದಾಳೆ, ಕಣ್ಮರಿಯಾಗಿದ್ದಾಳೆ, ಆದ್ದರಿಂದ ಆರ್ ಡಿ ಕಿತ್ತೂರು ಅವ್ರ ಮೇಲೆ ಸಂಶಯ ಇದೆ, ಅವರು ಹೇಳಿ ಕೇಳಿ ಒಳಾಡಳಿತ ಇಲಾಖೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ। ಈಗ ಎಷ್ಟು ಜನ ಮಂತ್ರಿಗಳು ರಾಜೀನಾಮೆ ಕೇಳಿದ್ರು ಉಪ್ಪು ಹಾಕೋಲ್ಲ, ಸೊಪ್ಪು ಹಾಕೋಲ್ಲ, ಯಾಕೆಂದರೆ ಹೆಚ್ಚು ಕಮ್ಮಿ ಆದರೆ ನೋಡಿ ನಮ್ಮ ಸಂಖ್ಯೆ ಇಷ್ಟಿದೆ ಅಂತಾರೆ ಇಲ್ಲಿ। ಆಗ 165 ಜನ ಎಮ್ ಎಲ್ ಎಗಳಿದ್ದರು, ದೇವರಾಜಸ್ಸು ತಕ್ಷಣವೇ ವಿರೋಧ ಪಕ್ಷದವರು 24 ಜನ ಗಲಾಟೆ ಮಾಡಿದರು ಅಂದ ತಕ್ಷಣವೇ ಅವರು ಆಡಿ ಕಿತ್ತು ರಾಜೀನಾಮೆನ ಅನೌನ್ಸ್ ಮಾಡಿದರು ಅಸೆಂಬ್ಲಿಯಲ್ಲಿ। ಅಂದರೆ ತನಗೆ ಮೃಗೀಯ ಬಲ ಇದೆ ಅಂಥೇಳಿ ನೈತಿಕವಾದ ತೀರ್ಮಾನನ ಮುಂದೂಡೋಕ್ಕೆ ಹೋಗಲಿಲ್ಲ, ಅವರು ನೈತಿಕತೆ ಮೊದಲು ಅಂತ ಭಾವಿಸಿದರು। ಮೃಗೀಯ ಬಲ ಜನತಂತ್ರದಲ್ಲಿ ಇದ್ದರೂ ಅದರ ಪ್ರಯೋಗ ಈಗ ಮಾಡೋ ಸರಿಯಲ್ಲ ಅಂದರು। ಇದು ಮುತ್ಸದ್ದಿಗಳ ನಡವಳಿಕೆ, ಈಗ ಹಾಗಿಲ್ಲ। ಅದಕ್ಕೆ ಕಾರಣಗಳು ಹೇಳೋದು ಬೇಡ, ಯಾಕೆ ನಾವು ಕಾರಣಗಳು ಹೇಳಿದರೆ ಭಾಳಷ್ಟು ಜನಕ್ಕೆ ಮುಜುಗರಗಳಾಗುತ್ತವೆ, ಅದು ಅಲ್ಲಲ್ಲಿನಲ್ಲಿ ನಾವು ಕೂಡ ಈಗ ಈ ವ್ಯವಸ್ಥೆ ಒಳಗಡೆಯಲ್ಲಿ ನಾವು ಆರೋಪಿಗಳೇ, ನಾವು ಅಪರಾಧಿಗಳೇ। ತಮಾಷೆ ಅಂದರೆ ಜನಗಳು ಹೇಗಾಗಿದ್ದಾರೆ ಅದಕ್ಕೆ ನಂದೇ ಉದಾಹರಣೆ ಕೊಡ್ತೀನಿ। ನಾನು ಈ ಮನೆಯಲ್ಲಿ ಇದ್ದೀನಿ, ನಮ್ಮ ಕ್ಷೇತ್ರದ ಜನ ಎಲ್ಲ ಬರ್ತಾರೆ ನಾನು ನೋಡೋಕ್ಕೆ ಅಂತ ಬರ್ತಾರೆ। ಅವ್ರ ಕಲ್ಪನೆಯಲ್ಲಿ ದತ್ತ ಬೆಂಗಳೂರಲ್ಲಿ ಒಂದು ದೊಡ್ಡ ಬಂಗ್ಲೆಯಲ್ಲಿದ್ದಾನೆ ಅನ್ನೋ ಅಂದ್ಕೊಂಡು ಬಂದಿರ್ತಾರೆ, ಇಲ್ಲಿ ಬರ್ತಾರೆ, ಈ ಮನೆ ನೋಡ್ತಾರೆ, ಕೂತ್ಕೊಳ್ರಪ್ಪ ಅಂತ ನಾನು ಈ ಮನೆಯಲ್ಲಿಗೆ ಚಾಪೆ ತೋರಿಸ್ತೀನಿ। ತಕ್ಷಣವೇ ಅವ್ರು ಏನು ರಿಯಾಕ್ಷನ್ ಬರುತ್ತೆ ಅಂದರೆ ಏನಣ್ಣ ನೀನು 40 ವರ್ಷದಿಂದ ದೇವೇಗೌಡರ ಜೊತೆಗಿದೆಯಾ, ನೆಟ್ಗೊಂದು ಮನೆ ಮಾಡ್ಕೊಂಡಿಲ್ವಲ್ಲಣ ಅಂತಾರೆ। ಅಂದರೆ ಅವರು ನಮ್ಮೂರಲ್ಲಿ ಮಾನ್ಯ ಜಿಲ್ಲಾ ಪಂಚಾಯತಿ ಮೆಂಬರು ಮನೆ ಮಾಡ್ಕೊಂಡು ಬಂಗಲೆ ಕಟ್ಟಿಸ್ಕೊಂಡು ಕಾರ್ ತಗೊಂಡ, ನೀನೇನು ರಾಜಕಾರಣ ಮಾಡಿದ್ಯಪ್ಪ ದಡ್ಡ ಕಾರಣ ನೀನು ಅಂತಾರೆ। ಅವ್ರ ದೃಷ್ಟಿಯಲ್ಲಿ ನೀನು ನಾನು ಮುತ್ಸದ್ದಿ ಅಲ್ಲ, ನಾಲಾಯಕ ರಾಜಕಾರಣಿ ಆಗ್ಬಿಟ್ಟಿದ್ದೀನಿ।
ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ಜನಗಳ ದೃಷ್ಟಿನೂ ಹೀಗೆ ಹೀಗೆ ಇರಬೇಕೇನೋ ಈ ಥರವೇ ಇರಬೇಕೇನೋ ಒಂದು ಭಾವನೆ ಬಂದಿದೆ. ಅದರಿಂದಲೇ ನಾನು ಒಂದು ಕಡೆ ಹೇಳಿದೆ ಮೊನ್ನೆ ಯೂನಿವರ್ಸಿಟಿ ಇರುವಳೆ ಮೂರು ಬೇಕಾಗಿದೆ. ಈಗ ಒಂದು ಅಲ್ಲಮನ ಸೈದ್ಧಾಂತಿಕತೆ, ಓಕೆ, ಬಸವಣ್ಣನ ಕ್ರಿಯಾಶೀಲತೆ ಮತ್ತು ಸಾರ್ವಜನಿಕ ಬದ್ಧತೆ, ಓಕೆ, ಅಂಬಿಗರ ಚೌಡಯ್ಯನ ಆಕ್ರೋಶ, ಇವು ಮೂರು ಬರಬೇಕು ಅಂತ ಹೇಳಿದೆ. ಈಗ ನಮಗೆ ಸಿದ್ಧಾಂತ ಇಲ್ಲ. ಓಕೆ, ಎರಡನೇದು ಸಾರ್ವಜನಿಕ ಬದುಕಲ್ಲಿ ಉತ್ತರದಾಯಿತ್ವ ಇಲ್ಲ. ಉತ್ತರದಾಯಿತ್ವ ಇಲ್ಲದ ರಾಜಕಾರಣಿಗಳನ್ನು ಪ್ರಶ್ನಿಸುವ ಸಿಟ್ಟು ಮತ್ತು ಆಕ್ರೋಶವನ್ನು ಜನ ಕಳ್ಕೊಂಬಿಟ್ಟಿದ್ದಾರೆ. ಜನವೂ ಒಂಥರ ಈಗ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದ್ದಾರೆ. ಅವ್ರು ಯಾರಲ್ಲೂ ಕೂಡ ಜನಪರವಾದ ಚಳವಳಿ, ಜನರನ್ನು ರಾಜಕಾರಣಿಗಳನ್ನು ಖಂಡಿಸುವ, ವಿರೋಧಿಸುವ, ಪ್ರಶ್ನಿಸುವ ಆಕ್ರೋಶನೇ ಬತ್ತೋಗ್ಬಿಟ್ಟಿದೆ. ಇದು ದುರಂತ. ಓಕೆ ಸರ್, ಈಗಷ್ಟೇ ಹೇಳಿದ್ರಿ ಜನ ಏನು ನಿರೀಕ್ಷೆ ಇಟ್ಕೊಂಡು ನಿಮ್ಮ ಮನೆಗೆ ಬರ್ತಾ. ಅದಕ್ಕೊಂದು ಪೂರಕ ಪ್ರಶ್ನೆ, ಮೊನ್ನಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ನಿಮ್ಮ ಹೆಂಡತಿ ಜೊತೆ ಒಂದು ರೈಲ್ವೆ ಸ್ಟೇಷನಲ್ಲಿ ರೈಲ್ಗಾಗಿ ಕಾದು ಕೂಡ್ತಿರುವಂಥ ಚಿತ್ರ ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗಿತ್ತು. ಅದನ್ನು ನೋಡಿದ್ರು ಅಂದರೆ ಪ್ರಾಮಾಣಿಕ ರಾಜಕಾರಣವನ್ನು ಬಯಸೋರು ಅದನ್ನು ಭಾರಿ ಮೆಚ್ಕೊಂಡ್ರು. ಅಟ್ ದ ಸೇಮ್ ಟೈಮು ಏನಪ್ಪ ಬರೀ ಒಂದು ಅವಧಿಗೆ ಕಾರ್ಪೊರೇಟರ್ ಆಗಿದ್ದವನೇ ಎಷ್ಟು ಮೆರೀತಾರೆ, ದತ್ತಮಿಶ್ರು ಇಷ್ಟು ಇದಾಗಿದ್ದಾರಲ್ಲ ಅಂತ ಏನೋ ಒಂಥರ ಹೇಳಿದ್ರು. ನಮ್ಮ ದತ್ತಮಿಶ್ರು ಈ ಥರ ಆಗ್ಬೋದಾಗಿತ್ತು ಅನ್ನೋ ಥರದಲ್ಲಿ. ಸೊ ಇದನ್ನು ಯಾವ ಥರ ಈ ಇದು ಸ್ಥಿತಿ ಹೇಳಿದಲ್ಲ ಏನಾಗಿದೆ ಅಂದರೆ ಜನಗಳ ದೃಷ್ಟಿಯಲ್ಲಿ ರಾಜಕಾರಣ ಮಾಡೋರೆಲ್ಲರೂ ಕೂಡ ಹೀಗೆ ಆಗಬೇಕು ಅನ್ನೋ ಥರ. ಆದರೆ ಆಗುವ ಪರಿ ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಗಾಂಧೀಜಿ ಅಷ್ಟು ದೊಡ್ಡವರಲ್ಲ ನಾವು. ಮೀನ್ಸ್ ಆ್ಯಂಡ್ ಎಂಡ್ಸ್ ಅಂತ ಗಾಂಧೀಜಿ ಹೇಳಿದ್ರಲ್ಲ, ಹಾಗಾದರೆ ಗುರಿಯಷ್ಟೇ ಮಾರ್ಗವೂ ಮುಖ್ಯ ಅನ್ನೋದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು, ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು, ಆಗ ಸರಿಯಾಗುತ್ತೆ. ಈಗ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ದುಡ್ಡು ಮಾಡಿಬಿಡ್ತಾರೆ, ಆ ದುಡ್ಡೊಳಗಡೆಯಲ್ಲಿ ಜನಗಳಿಗೆ ಸಾವಿರ ಸಾವಿರ ರೂಪಾಯಿ ಹಂಚಿ ಓಟ್ ತೊಗೊಂಡ್ಬಿಡ್ತಾರೆ. ಜನ ಏನಕ್ಕೋತಾರೆ ಅಂದರೆ ಏಯ್ ದುಡ್ಡು ಕೊಟ್ಟರು ನಮಗೆ ಅನ್ನುತ್ತಾರೆ. ಆದರೆ ದುಡ್ಡು ಯಾವ ಮಾರ್ಗದಿಂದ ಬಂದಿದೆ ಯೋಚನೆ ಮಾಡೋದಿಲ್ಲ. ಆಮೇಲೆ ಆದರೂ ಈ ಥರ ದುಡ್ಡು ಮಾಡ್ಕೊಳ್ಳದೆ ಬಡತನದಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಡಿರ್ತೀವಿ. ಈಗ ಶಾಂತಿವಾದಿ ಗೋಪಾಲ್ ಗೌಡರು ಅವರು ಮನುಷ್ಯ ನಾಲ್ಕಾಣಿ ಎಂಟಾಣಿ ಹ್ಯಾಂಡ್ಬಿಲ್ ಪ್ರಿಂಟ್ ಮಾಡಿಸ್ಕೊಳಕ್ಕೆ ದುಡ್ಡಿಲ್ಲದೆ ದುಡ್ಡಿಲ್ಲದೆ ಯಾರೋ ಚಂದ ಎತ್ತಿ ಹ್ಯಾಂಡ್ಬಿಲ್ ಪ್ರಿಂಟ್ ಮಾಡಿಕೊಟ್ಟು ಅವರು ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಓಕೆ, ಅಂಥ ರಾಜಕಾರಣ ನೋಡಿರೋ ನಾವು ಇವತ್ತಿನ ರಾಜಕಾರಣ ನೋಡಿಕೊಂಡ್ರೆ ಎಷ್ಟು ವ್ಯತ್ಯಾಸ. ಇದಕ್ಕೆ ರಾಜಕಾರಣನೂ ಕೆಟ್ಟಿದೆ, ರಾಜಕೀಯ ಪಕ್ಷಗಳು ಕೆಟ್ಟಿವೆ, ತಪ್ಪು ತಿಳ್ಕೋಬಾರ್ದು, ನಮ್ಮ ಜನವೂ ಕೆಟ್ಟಿದೆ. ಓಕೆ, ಪ್ರಿಯ ವೀಕ್ಷಕರೇ, ದತ್ತಮೇಷ್ಟ್ರು ಅಥವಾ ವೈಎಸ್ವಿ ದತ್ತ ಅಂತ ಇದ್ದಾಗೆ ಬಹಳ ಜನರ ಮನಸ್ಸಲ್ಲಿ ಬರೋದು ಅವರೊಬ್ಬರು ರಾಜಕಾರಣಿ ಅಥವಾ ಲೆಕ್ಕದ ಮೇಷ್ಟ್ರು ಅಂತ. ಇದೆಲ್ಲದನ್ನು ಮೀರಿದ ಮತ್ತೊಂದು ಪ್ರತಿಭೆ ಅವರಲ್ಲಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಕುಮಾರವ್ಯಾಸ ಭಾರತನ ಅವರು ಸೊಗಸಾಗಿ ವಾಚನ ಮಾಡಬಲ್ಲರು, ವ್ಯಾಖ್ಯಾನ ಮಾಡಬಲ್ಲರು. ಈಗ ನಿಮಗೋಸ್ಕರ ಅವರು ಒಂದೆರಡು ದಿನ ವಾಚನ ಮಾಡ್ತಾರೆ. ಇದು ಕುಮಾರವ್ಯಾಸ ಭಾರತ ನನಗೆ ತುಂಬ ಇಷ್ಟವಾಗಿರುವಂಥದ್ದು. ಓಕೆ, ಕಾರಣ ಏನು ಅಂದರೆ ನನಗೆ ಕುಮಾರವ್ಯಾಸನ ಬಗ್ಗೆ ಈ ಹುಚ್ಚಿಡಿಸಿದ್ದು ಕುವೆಂಪು. ಅವರು ಗದಗಿನ ಮಹಾಭಾರತದ ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮನೆ ಮನೆಗಳಲ್ಲಿ ಗಮಕ ಮತ್ತು ಬಾಯಿ ಪಾಠದ ಮೂಲಕಷ್ಟೇ ಈ ಕುಮಾರವ್ಯಾಸ ಭಾರತ ನೆಲೆದಾಡ್ತಾ ಇರುತ್ತೆ. ಆಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಎ ಜಿ ರಾಮಚಂದ್ರ ರಾವ್ ಅಂತ ನಮ್ಮ ಹೊಳೆಯ ನರಸೀಪುರದಿಂದ ಗೆದ್ದು ಬಂದಿರ್ತಾರೆ, ಅವರು ಶಿಕ್ಷಣ ಮಂತ್ರಿ. ಓಕೆ, ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ ಈ ಕುಮಾರವ್ಯಾಸ ಭಾರತನ ಮನೆ ಮನೆಗೆ ಮುಟ್ಟಿಸ್ಬೇಕು ಅಂತ. ಈಗ ನೀವು ಟೋಟಲ್ ಕನ್ನಡ ಮಾಡ್ತಿದ್ದೀರಲ್ಲ, ನನಗೆ ಇವಾಗ ನಿಮಗೆ ವಿಶೇಷವಾದ ಅಭಿನಂದನೆಗಳು. ಯಾಕೆಂದರೆ ಇದು ಒಂದು ಪರಿಕಲ್ಪನೆ, ಕನ್ನಡದ ಪರವಾದ ಆಲೋಚನೆ ಇದೆಯಲ್ಲ, ನೀವೆಲ್ಲ ಟೀಮು ಅದ್ಭುತವಾಗಿರುವಂಥದ್ದು. ಇಂಥದ್ದೇ ಒಂದು ಆವಾಗ ಬರುತ್ತೆ, ಹೌದು ಕನ್ನಡ ಮುಟ್ಟಿಸ್ಬೇಕು, ಕುಮಾರವ್ಯಾಸನ ಮುಟ್ಟಿಸ್ಬೇಕು ಅಂತ. ಆಗ ಕೆಂಗಲ್ ಹನುಮಂತಯ್ಯನವರು ಅದನ್ನು ಮುದ್ರಣ ಮಾಡಿ ನಾಲ್ಕಾಣಿಗೋ ಎಂಟಾಣಿಗೋ ಮನೆ ಮನೆಗೆ ಹಂಚಬೇಕು ಅಂತ ಮಾಡ್ತಾರೆ. ಆಗ ಕುಮಾರವ್ಯಾಸನ ಭಾರತಕ್ಕೆ ಒಂದು ಪೀಠಿಕೆ ಮುನ್ನುಡಿ ಥರ ಯಾರ ಕೈಲಿ ಬರ್ಸೋಣ ಅಂತ ಯೋಚನೆ ಮಾಡಿ ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರವ್ರ ಕೈಲಿ ಬರ್ಸೋಣ ಅಂತಾರೆ. ಓಕೆ, ಆಗ ಕುವೆಂಪು ಮಾಸ್ತಿಗೆ ಹೇಳ್ತಾರೆ ಇದಕ್ಕೆ ಬರ್ಕೊಡಿ ಅಂತ. ಆಗ ಕುವೆಂಪು ಮಾಸ್ತಿಗೆ ಹೇಳ್ತಾರೆ ಕುಮಾರವ್ಯಾಸನಂಥ ಮಹಾಕವಿಯ ಮಹಾಕಾವ್ಯಕ್ಕೆ ಮುನ್ನುಡಿ ನಾವು ಬರೀಕಾಗುತ್ತೆಯೇ, ಅದು ಮುನ್ನುಡಿ ಬೇಡ, ತೋರಣ ನಾಂದಿ ಅಂತ ಬರ್ಕೊಡ್ತೀವಿ ಅಂತಾರೆ. ಓಕೆ, ತೋರಣ ನಾಂದಿ ಬರ್ತಾರೆ, ಅದರೊಳಗಡೆ ಕುವೆಂಪು ಆ ತೋರಣ ನಾಂದಿಲಿ ಒಂದು ಮಾತು ಹೇಳ್ತಾರೆ. ಕುಮಾರವ್ಯಾಸನ ಹೆಸರು ಹೇಳಿದವರಿಗೂ
ಶಬ್ದ ದಾರಿದ್ರ ಬಾರದು ಅಂತ. ನಮಗೆ ಹಣಕಾಸಿನ ದಾರಿದ್ರ ಬಂದರೂ ಕತ್ತೆ ಬಾರ, ಶಬ್ದ ದಾರಿದ್ರ ಬರಬಾರದು ಅಂತಂದರೆ ಕುಮಾರವ್ಯಾಸನ ಓದಬೇಕು ಅನ್ನೋ ಅರ್ಥ ಹೇಳಿ. ಓಕೆ, ಇನ್ನೊಂದು ಹೇಳ್ತಾರೆ, ನಮಗೆ ಕನ್ನಡಿಗರಿಗೆ ದೇವರು ಸಹ್ಯಾದ್ರಿಯನ್ನು ದಯಪಾಲಿಸಿದ್ದಾನೆ, ಸಾಗರದ ತಟವನ್ನು ದಯಪಾಲಿಸಿದ್ದಾನೆ, ಜೊತೆಗೆ ಇದಕ್ಕೆ ಮಿಗ ಹೆಗಲೆಣಿಯಾಗುವಂತೆ ನಮಗೆ ಕಾವೇರಿ ಮತ್ತು ಕೃಷ್ಣೆಯರನ್ನು ಕರುಣಿಸಿದ್ದಾರೆ. ಕಾವೇರಿ ಕೃಷ್ಣೆ ಸಹ್ಯಾದ್ರಿಯರಿಗೂ ಮೀರಿದಂತೆ ನಮ್ಮ ಕನ್ನಡಿಗರಿಗೆ ಪಂಪ ಮತ್ತು ನಾರಣಪ್ಪರನ್ನು ಕರುಣಿಸಿದ್ದಾನೆ ಅಂತ ಹೇಳ್ತಾರೆ. ಇದು ಕುವೆಂಪು ಹೇಳಿರೋ ಮಾತು ನನಗೆ ತುಂಬ ಖುಷಿ. ಕಾರಣ ಕುಮಾರವ್ಯಾಸ ಆ ಥರ ಹುಚ್ಚಿಡಿಸುವಂಥ ಕವಿ. ನಾನು ಈ ಶಬ್ದ ದಾರಿದ್ರ ತೊಲಗಿಸ್ಕೋಣ ಅಂತ ಕುಮಾರವ್ಯಾಸನ ಓದಕತ್ತೆ. ಒಂದು ಪ್ರಸಂಗ ಹೇಳ್ತೀನಿ, ಕುಮಾರವ್ಯಾಸಂದ್ರೊಳಗಡೆಯಲ್ಲಿ ಒಂದು ಪ್ರಸಂಗ ಬರುತ್ತೆ, ಅವನು ತುಂಬ ಚೆನ್ನಾಗಿದೆ. ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈ ಸಂಧಾನಕ್ಕೆ ಕೃಷ್ಣ ಕೌರವನ ಮನೆಗೆ ಬರ್ತಾನೆ. ಸಂಧಾನಕ್ಕೆ ಕೃಷ್ಣ ಕೌರವನ ಮನೆಗೆ ಬಂದಾಗ ಕುಮಾರವ್ಯಾಸ ಒಂದು ಪದ್ಯ ಬರೀತಾರೆ. ಕೃಷ್ಣನ ಅನನ್ಯ ಭಕ್ತ ಕುಮಾರವ್ಯಾಸ, ಹಾಗಾಗಿ ಎಲ್ಲಿ ಕೃಷ್ಣ ಬಂದ ಅಂದರೆ ಹುಚ್ಚು ಮೈ ಮೇಲೆ ಹುಚ್ಚು ಬಂದುಬಿಡುತ್ತೆ, ಒಂಥರ ಮೈ ಮೇಲೆ ದೇವ್ರು ಬಂದಂಗೆ ಆಗ್ಬಿಡ್ತಾನೆ ಕುಮಾರವ್ಯಾಸ. ಹಾಗಾಗಿ ಒಂದು 10 ಪದ್ಯ ಬರೆದ್ಬಿಡ್ತಾನೆ. ಒಂದೇ ಪದ್ಯಲ್ಲಿ ಹೇಳ್ಬೋದು, ದುರ್ಯೋಧನ ಅರಮನೆಗೆ ಕೃಷ್ಣನು ರಾಯಭಾರಕ್ಕೆ ಬಂದ ಅಂತ ಒಂದು ಪದ್ಯ ಹೇಳ್ಬೋದು, ಒಂದು 10 ಪದ್ಯ. ಅದರೊಳಗೆ ಒಂದು ಪದ್ಯ ಹೇಳ್ತೀನಿ, ದೇವ ಬಂದನು ತನ್ನ ನೆನೆವರ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನ ಲೋಲುಪನು ಬಂದ, ಭಾವಿಸುವಡೆ ಅಗಹಾರಿ ಬಂದನು, ಓವಿ ಬಂದರೆ ತನ್ನ ಬೀರುವ ದೇವ ಬಂದನು, ವೀರ ನರಯಣ ಬಂದನ ಅರಮನೆಗೆ ಅಂತ ಹೇಳ್ತಾರೆ. ಅದರೊಳಗಡೆಯಲ್ಲಿ ನಮ್ಮ ಕೃಷ್ಣ ಎಂತೋನು ಅಂತಂದಕ್ಕೆ ಭಾಗವತ ಜನ ಲೋಲುಪ ಬಂದ, ದೈತ್ಯ ಕುಲಕ್ಕೆ ಬೆಂಕಿಯ ದಾವ ಬೆಂಕಿಯ ಥರದ ಕೃಷ್ಣ ಬಂದ, ಓವಿ ಬಂದರೆ ತನ್ನ ಬೀರುವ ಯಾರು ಕಷ್ಟದಲ್ಲಿರುವ ಭಕ್ತರು ಕೃಷ್ಣ ಅಂದರೆ ಬಂದೆ ಕಣೋ ಅಂತ ಫ್ರೆಂಡ್ ಆಗಿ ಬಂದು ಸಹಾಯ ಮಾಡು ಕೃಷ್ಣ ಬಂದ ಅಂತ ಒಂದು ಹೇಳ್ತಾರೆ. ಬಂದಾಗ ಕುಮಾರವ್ಯಾಸನ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂದರೆ, ಬಂದಾಗ ಆ ಅರಮನೆಯ ವಾತಾವರಣ ಹೇಗಾಯಿತು ಅಂದರೆ, ಸಮರ ಸರ್ವಜ್ಞರುಗಳು ಅಂಗಡಿಗೆ ನಮಿಸಿದರು, ಬಹಳೋಲಗದ ಸಂಭ್ರಮದ ಸಿರಿ ತಲೆ ಬಾಗುತ್ತಿರ್ದುದು ನೊಸಲ ಕೈಗಳಲ್ಲಿ, ಇಡೀ ಸಭಾಸದರು ಎಲ್ಲರೂ ಎದ್ದು ನಿಂತ್ಕೊಂಡು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸಮರ ಸರ್ವಜ್ಞರುಗಳು ಯುದ್ಧದ ಕಲಿಗಳೆಲ್ಲ ಎದ್ದು ನಿಂತ್ಕೊಂಡ್ರಂತೆ, ಇಡೀ ಸಭಾಸದನ ನೊಸಳ ಕೈಗಳಲ್ಲಿ ಹಣೆ ಮೇಲೆ ಕೈಯಿಟ್ಟು ನಮಸ್ಕಾರ ಮಾಡ್ತಾ ಇತ್ತಂತೆ. ಆದರೆ ದುರ್ಯೋಧನ ಮಾತ್ರ ಸಿಂಹಾಸನ ಮೇಲೆ ಕೂತ್ಕೊಂಡು, ಕಮಲ ನಯನದ ದೇವ ಸಾಕು ನನಗೆ ಮಾಡುವುದೇನು ಎನ್ನುತ್ತಾ ತತ್ ಕುಮತಿ ಕೌರವನ್ನು ಇಳಿಯದಿರ್ತಾನು ಸಿಂಹವಿಷ್ಟರವ ಅಂತ ಹೇಳ್ತಾರೆ. ಅವನು ಇಳಿದಿಲ್ಲ, ಕೂತಿದ್ದ ಅಂತ. ಮೊದಲನೇ ಪದ್ಯದಲ್ಲಿ ಓವಿ ಬಂದರೆ ತನ್ನ ಬೀರುವ ದೇವ ಅಂತಾನೆ, ಇಷ್ಟಪಟ್ಟರೆ ತನ್ನ ತಾನೇ ಭಕ್ತರಿಗೆ ಅರ್ಪಿಸ್ಕೊಳ್ಳುವಂಥ ಕೃಷ್ಣ ಬಂದ ಭಾಗವತ ಕುಟುಂಬಿ ಭಕ್ತ ಕುಟುಂಬಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಇವನು ಸಿಟ್ಟು ದುರ್ಯೋಧನ ಸಿಂಹಾಸನ ಇಳಿದಿಲ್ಲ ಅಂತಾನೆ. ಆ ಸಿಂಹಾಸನ ಇಳಿದಲೇ ಇದ್ದ ದುರ್ಯೋಧನ ನೋಡಿದ ತಕ್ಷಣವೇ, ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತಲೆ, ದಾರುಣಿಯನ್ನು ಒತ್ತಿದನು ಉಂಗುಟದ ತುರಿಯಿಂದ, ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು ಮೇಲೆ ಸುರಸಂದಣಿಗಳು ಆಹಾಯನೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ ಅಂಥೇಳಿ ಇವನು ಸಿಟ್ಟು ಬಂದು ಕುಮಾರ ಇವನು ಕೃಷ್ಣ ಉಂಗುಟ ತುರಿಯ ನೆಲ ಒತ್ತ ಸಿಂಹಾಸನದ ಕೊಂಡಿ ಕಳಿಸ್ಕೊಂಡು ದಪ್ಪಂತ ದುರ್ಯೋಧನ ಬಂದು ಕೃಷ್ಣನ ಕಾಲಿಗೆ ಬಿದ್ದ ಅಂತ ಹೇಳ್ತಾನೆ. ನಾನು ಈ ತಮಾಷೆಗೆ ಒಂದು ವ್ಯಾಖ್ಯಾನ ಮಾಡ್ತಿದ್ದೆ, ಏನಂತ ಅಂದರೆ, ಎಮ್ ಎಲ್ ಎ ಗೆದ್ದೋನು ಅವನು ಜನಗಳನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಜನ ಕೃಷ್ಣ ಥರ, ಜನತಾ ಜನಾರ್ದನ ಕೃಷ್ಣ ಥರ, ಅವರು 5 ವರ್ಷ ಸಹಿಸ್ಕೊತಾರೆ ಒಬ್ಬ ಕೆಟ್ಟ ಎಮ್ ಎಲ್ ಎನ. ಆದರೆ ಆಮೇಲೆ ಅವ್ರಿಗೆ ಅನಿಸುತ್ತೆ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಎಮ್ ಎಲ್ ಎಗೆ, ಇಷ್ಟು ದಿನದ ತನಕ ನಮ್ಮನ್ನು ಕಿತ್ಕೊಂಡು ತಿಂದಿದ್ದ ನೀವು ಎಮ್ ಎಲ್ ಎ ಅಂತ. ಆಗ ಸೆಣಸು ಸೇರದ ದೇವ ನಿದಿರಲಿ ಮಣಿಯದಾತನ ಕಾಣುತ್ತದಲ್ಲಿ, ಧಾರುಣಿಯನ್ನು ಒತ್ತಿದನು ಉಂಗುಟದ ತುದಿಯಿಂದ, ನನಗೆ ಬ್ಯಾಲೆಟ್ ಬಾಕ್ಸನ್ನು ಗುಂಡಿ ನನ್ನ ಮತ್ತರ ಒತ್ತಿದ ತಕ್ಷಣವೇ 5 ವರ್ಷ ಆಕಾಶದಲ್ಲಿದ್ದ ಎಮ್ ಎಲ್ ಎ ದೊಪ್ಪ ಅಂತ ಕವಿದು ಬಿದ್ದನು ಮತದಾರನ ಚರಣದಲ್ಲಿ ಇತ್ತು ತಮಾಷೆಗೆ ಹೇಳ್ತಾ ಇದ್ದೆ. ಹಾಗೆ ಕುಮಾರವ್ಯಾಸಂದು ಪದ್ಯಗಳು ಆಸೆ. ಅದರೊಳಗೆ ಒಂದು ಏನು ಅಂದರೆ, ಈ ಮುಂಡಿಗೆಗಳು ಅಂತ ಕನಕದಾಸರ ಮುಂಡಿಗೆಗಳು ಭಾಳ ಚೆನ್ನಾಗಿದೆ.
ಸಾಮಾನ್ಯವಾಗಿ ಹಳ್ಳಿಯವ್ರದ್ದೇನು ಅಂದರೆ ಕನಕದಾಸರ ಬಗ್ಗೆ ಒಂದು ಭಾಳ ನಾಣ್ಣುಡಿ ಇದೆ, ಕನಕನ ಕೆಳಕು ಬೇಡ ಕೆಳಕಿ ತಿಣುಕು ಬೇಡ ಅಂತ ಒಂದು ಗಾದೆ. ಹಾಗೆಯೇ ಇಲ್ಲಿ ಮುಂಡಿಗೆಗಳಲ್ಲಿ ಅವರು ಸ್ವಲ್ಪ ತಲೆಗೆ ಕಸರತ್ತು ಕೊಡ್ತಾರೆ. ಇವನು ಹಾಗೇ ಕುಮಾರವ್ಯಾಸ ಒಂದು ಪದ್ಯ ಬರೀತಾರೆ, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಗಳನ್ನು ರೂಪನನ್ನು ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದೋಳ್ ಜನಿಸಿದ ಅನಾದಿ ಮೂರ್ತಿ ಗದಗಿನ ವೀರನಾರಾಯಣ ಕಾವು. ಈ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ಅನ್ನೋದು ಬಿಡಿಸ್ಕೋತ ಬಂದರೆ ಗೊತ್ತಾಗತ್ತೆ ಅದು ವೇದ ಪುರುಷ ಅಂತಂತಂದರೆ ಅದರೊಳಗಡೆಯಲ್ಲಿ ವೇದ ಪುರುಷನ ಅಂದರೆ ಬ್ರಹ್ಮನ ಅವನ ಮಗನ ವೇದ ಪುರುಷನ ಮಗ ಮರೀಚಿ ಸುತನ ವೇದ ಪುರುಷನ ಸುತನ ಸುತನ ಆ ಮರೀಚಿಯ ಸುತ ಪೂರ್ಣಿಮಾ ಪೂರ್ಣಿಮನ ಸಹೋದರ ಹೆಮ್ಮಗ ಸಹೋದರ ಕಶ್ಯಪ ಕಶ್ಯಪನ ಹೆಮ್ಮಗನ ಕಶ್ಯಪನ ಹೆಮ್ಮಗ ಅಂದರೆ ಹಿರಿಯ ಮಗ ಇಂದ್ರ ಹೆಮ್ಮಗನ ಮಗನ ಇಂದ್ರನ ಮಗನ ಅರ್ಜುನನ ಅರ್ಜುನನ ತಳೋದರಿಯ ಅರ್ಜುನನ ಹೆಂಡತಿಯ ಅರ್ಜುನನ ಹೆಂಡತಿ ಸುಭದ್ರಯ್ಯ ತಳೋದರಿಯ ಮಾತುಳನ ಆ ಸುಭದ್ರಯ್ಯ ಸೋದರ ಮಾವ ಮಾತುಳ ಅಂದರೆ ಸೋದರ ಮಾವ ಸುಭದ್ರಯ್ಯ ಸೋದರ ಮಾವ ಸುಭದ್ರಯ್ಯ ಸೋದರ ಮಾವ ಅಂದರೆ ಕಂಸ ಕಂಸನ ರೂಪನನ್ ರೂಪ ಅಂದರೆ ಮಾವ ಸೋದರ ಮಾವನ ಮಾವ ಕಂಸನ ಮಾವ ಕಂಸನ ಮಾವ ಜರಾಸಂಧ ಜರಾಸಂಧನನ್ನು ಅತುಳ ಭುಜಬಲದಲ್ಲಿ ಕಾದಿ ಗೆಲ್ಲಿದನ ಜರಾಸಂಧನನ್ನು ಯುದ್ಧದಲ್ಲಿ ಗೆದ್ದವನ ಜರಾಸಂಧನನ್ನ ಯುದ್ಧದಲ್ಲಿ ಗೆದ್ದವನು ಭೀಮ ಭೀಮನ ಅಣ್ಣನ ಭೀಮನ ಅಣ್ಣ ಭೀಮನ ಅಣ್ಣ ಧರ್ಮರಾಯನ ಅಣ್ಣನ ಅವ್ವೆಯ ಧರ್ಮರಾಯನ ಅವ್ವ ಧರ್ಮರಾಯನ ತಾಯಿ ಕುಂತಿ ಕುಂತಿಯ ನಾದಿನಿಯ ಕುಂತಿನಿಯ ಕುಂತಿಯ ನಾದಿನಿ ದೇವಕಿ ದೇವಕಿಯ ಜಠರದಲ್ಲಿ ಹುಟ್ಟಿದವನು ಅಂದರೆ ಅವನು ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪನಾದ ವೀರನಾರಾಯಣನ ಕಾಪಾಡಲಿದ್ದ. ಇದು ಸ್ವಲ್ಪ ಮನಸ್ಸುಗಳಿಗೆ ಕಸರತ್ತು ಕೊಡ ಮತ್ತೆ ಸಂಬಂಧಗಳು ಕೂಡ ಗೊತ್ತಾಗುತ್ತೆ. ಸರಿ, ಇದು ಕುಮಾರವ್ಯಾಸ ಭಾರತನ ಕರ್ಣರಸಾಯನ ಅಂತ ಹೇಳೋದು ಈ ಕಾರಣಕ್ಕೆ ಇದಿರ್ಬೋದು ಅಂತ? ಇಲ್ಲ, ಖಂಡಿತ ಕರ್ಣರಸಾಯನ ಅಂದರೆ ಈ ಕಾರಣಕ್ಕೂ ಕೂಡ, ಮತ್ತು ಕರ್ಣಪರ್ವನೂ ಕೂಡ ವಿಶಿಷ್ಟವಾಗಿ ಮೂಡಿಬಂದಿದೆ. ಓಕೆ, ಅದಕ್ಕೆ ಇನ್ನೊಂದು ದಿನ ಹೇಳಬೇಕಾಗುತ್ತೆ ಸರ್. ಸರ್, ಆಮೇಲೆ ಈಗ ಕಾಂಗ್ರೆಸ್ಸಿನ ನಾಯಕರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲದಲ್ಲಿ ನಿಮ್ಮ ಸ್ಟೂಡೆಂಟೇ ಆಗಿದ್ದವರು ಅಂತಂದ್ಬಿಟ್ಟು, ಈಗ ಅವರು ನಿಜಾರ್ಥದಲ್ಲಿ ಗುರು ಮೀರಿಂಚಿನ ಶಿಷ್ಯುಡನೇ ಆಗಿಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಏನಾದ್ರು ಒಂದೆರಡು ಮಾತು ಹೇಳಲಿಕ್ಕೆ ಸಾಧ್ಯನೇ ಸರ್? ಖಂಡಿತ. ಡಿ ಕೆ ಶಿವಕುಮಾರು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಮುಂಚೂಣಿ ನಾಯಕರಲ್ಲಿ ಒಬ್ಬರು. ಹಾಗೆಯೇ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ, ಆದರೆ ಎಷ್ಟೇ ಎತ್ತರಕ್ಕೆ ಡಿ ಕೆ ಶಿವಕುಮಾರ್ ಬೆಳೆದಿದ್ದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ದತ್ತ ನಮ್ಮೇಷ್ಟು ಅನ್ನೋದು ಡಿ ಕೆ ಶಿವಕುಮಾರ್ ನನ್ನ ಶಿಷ್ಯ ಅನ್ನುವಂಥ ಸಂಬಂಧ ಇದೆಯಲ್ಲ, ಅದು ಅಷ್ಟೇ ವಾಸ್ತವ ಮತ್ತು ಸತ್ಯವಾಗಿರುವಂಥದ್ದು. ನನಗೆ ಡಿ ಕೆ ಶಿವಕುಮಾರು ಅವರೇ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಾನು ದತ್ತ ಅವ್ರ ಟ್ಯುಟೋರಿಯಲ್ಸಿಗೆ ಪಾಠಕ್ಕೆ ಹೋಗ್ತಿದ್ದೆ ಅಂತೇಳಿ. ಏಕೆಂದರೆ ಅವರು ರಾಜಾಜಿನವರದಲ್ಲಿ ನನ್ನ ಟ್ಯುಟೋರಿಯಲ್ಸ್ ಇದ್ದಾಗ ಅವರು ಓದ್ತಿದ್ದ ಸಂದರ್ಭದೊಳಗಡೆಯಲ್ಲಿ ಒಂದು ಸ್ವಲ್ಪ ದಿನ ನನ್ನ ಹತ್ರ ಪಾಠಕ್ಕೆ ಬರ್ತಾಯಿದ್ರು. ಆವಾಗಲೂ ತುಂಟಾಟುವೆ ಶಿವಕುಮಾರ್ದು, ಆಗಲೂ ಸ್ವಲ್ಪ ಹರ್ಟ್ ಪರ್ಟ್ ಅಂತ ಒಂದಿಷ್ಟು ಗಲಾಟೆ ಆಗ್ತಿತ್ತು. ನಾನು ಗಲಾಟೆ ಆಗ್ತಿದ್ದಾಗ ಸೀಮೆ ಸುಣ್ಣ ತೊಗೊಂಡು ಬೋರ್ಡ್ ಮೇಲೆ ಬರೀತಿದ್ದೆ, ಯಾರೋ ಒಂದು ತಿರುಗಿ ನೋಡಿದರೆ ಏ ಶಿವಕುಮಾರ್ ಯಾಕಪ್ಪ ಈ ಗಲಾಟೆ ಮಾಡ್ತೀಯ ಅಂತಿದ್ದೆ. ಅವಾಗಲೂ ಸ್ವಲ್ಪ ಈ ಯೂತ್ ಲೀಡರ್ಶಿಪ್ ಎಲ್ಲ ಇತ್ತು, ಆ ಥರದಲ್ಲೇ ಬಂದರು. ಆದರೆ ನನಗೆ ಖುಷಿಯಾಗೋದು ಅಂದರೆ ಅಸೆಂಬ್ಲಿ ನಡೀತಿತ್ತು, ಈಗ ನಾನು ಎಮ್ ಎಲ್ ಎ ಆಗಿದ್ದಾಗ ಶಿವಕುಮಾರು ಮಂತ್ರಿ, ನಾನು ಬೆಳಗಾವಿ ಅಧಿವೇಶನ ಚಳಿಗಾಲದ ಅಧಿವೇಶನ, ಆಮೇಲೆ ನಾನು ಮಾಮೂಲಿ ಪಂಚೆ ಶರ್ಟು ಶರ್ಟ್ ಮೇಲೆ ಇಂಥದ್ದು ಟವರ್ ಹೊತ್ಕೊಂಡು ಅಸೆಂಬ್ಲಿಗೆ ಹೋಗ್ತಿದ್ದೆ, ಇದೇ ನನ್ನ ಮಾಮೂಲಿ ಡ್ರೆಸ್ಸು. ಆಮೇಲೆ ತಕ್ಷಣವೇ ಅವರಿದ್ದವರು ಎದುರುಗಡೆ ಮಂತ್ರಿ ಸ್ಥಾನದಲ್ಲಿ ಕೂತಿದ್ದರು, ನಾನು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೆ. ಒಂದು ಚೀಟಿ ಬರೆದು ಕಳಿಸಿದರು ನನಗೆ, ಏನಂದರೆ ಮೇಷ್ಟೆ ನಾನು ನಿಮ್ಮ ಶಿಷ್ಯನಾಗಿ ಹೇಳುತ್ತೇನೆ, ನಿಮಗೆ ನೆಕ್ಸ್ಟ್ ನಾಳೆ ಬರಬೇಕಾದ್ರೆ 10 ಜೊತೆ ಒಳ್ಳೆ ಟವಲ್ಗಳು ತರುತ್ತೇನೆ, ಈ ಟವಲ್ ಬೇಡ ಅಂತ ಚೀಟಿ ಬರೆದು ಕಳಿಸಿದರು. ಹಾಗಾಗಿ ಆ ಪ್ರೀತಿ ಆ ವಿಶ್ವಾಸ ಇದೆ. ನನಗೂ ಹೆಮ್ಮೆ ನನ್ನ ಒಬ್ಬ ಶಿಷ್ಯ ಈ ಮಟ್ಟಕ್ಕೆ ಬೆಳೀತಿದ್ದಾರಲ್ಲ ಅಂತೇಳಿ
ನನಗೆ ಖುಷಿ ಇದೆ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಕನ್ನಡ .com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.